ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಲಿಯುಗದಲ್ಲಿ ಕೊಟ್ಟು ತಗೊಳ್ಳೋದು ಭಾಳ ವಿಶೇಷ. ಬೇರೆ ಯುಗಗಳಲ್ಲಿ ಇವಾಗ ಕೊಟ್ಟರೆ ಇನ್ಯಾವುದೋ ಜನ್ಮಕ್ಕೆ ಯಾವುದೋ ಯುಗಕ್ಕೆ ಅದು ನಮಗೆ ಪುಣ್ಯ ಬರ್ತಿತ್ತಂತೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಆ ರೀತಿ ಫಲ ಕೊಡ್ತಿತ್ತಂತೆ. ಈ ಕಲಿಯುಗದಲ್ಲಿ ಹಾಗಲ್ಲ. ನಾನೇನು ಕೆಟ್ಟದ್ದು ಮಾಡೋ ನಮ್ಗೆ ಇಮಿಡಿಯೇಟಾಗಿ ಕೆಟ್ಟಾಗತ್ತೆ, ನಾನೇನು ಒಳ್ಳೇದು ಮಾಡೋ ಇಮಿಡಿಯೇಟಾಗಿ ಒಳ್ಳೇದಾಗತ್ತೆ. ಇವತ್ತು ಅಧರ್ಮ ಜಾಸ್ತಿ ನಡೀತಾ ಇದೆ. ಸತ್ಯಕ್ಕೆ ಬೆಲೆ ಇಲ್ಲ, ಸುಳ್ಳಿಗೆ ಬೆಲೆ. ಹಾಗಂತ ಸತ್ಯ ಸೋತೈತು ಅಂತ ಅಂದ್ಕೊಳ್ಳೋಂಗಿಲ್ಲ. ಸತ್ಯ ಯಾವತ್ತೂ ಸೋಲಲ್ಲ. ಸತ್ಯ ಏನಾದರೂ ಸೋತುಬಿಟ್ರೆ ಪ್ರಳಯ ಆಗತ್ತೆ, ಇದು ಕಲಿ ಹೇಳಿದ್ದಾನೆ. ಆದರೆ ಸತ್ಯ ಸೋಲಾಗಲ್ಲ, ಆದರೂ ಸುಳ್ಳು ಮೇಲೆ ಸುಳ್ಳು ಹೇಳಿ ಹೇಳಿ ಆ ಸತ್ಯನ ಮುಚ್ಚಿಟ್ಬಿಡ್ತಾ ಇದ್ದೀವಿ. ಸತ್ಯ ಸತ್ಯ ಇದ್ದಂಗೆ ಇರುತ್ತೆ. ಭಗವಂತನ ದೃಷ್ಟಿಯಲ್ಲಿ ಸತ್ಯ ಸತ್ಯನೇ. ನಾವು ಒಂದು 10 ಸುಳ್ಳು ಹೇಳಿಬಿಟ್ಟು, ಒಂದು 10 ಸುಳ್ಳು ಡಾಕ್ಯುಮೆಂಟ್ ಕೊಟ್ಬಿಟ್ಟು, 10 ಚೆಕ್ ಕೊಟ್ಬಿಟ್ಟು, ಅಥವಾ ಇನ್ನೇನೋ ಒಂದು ಮಾಡಿಬಿಟ್ಟು ನಾವು ಅದನ್ನು ಸುಳ್ಳು, ಇವನು ಹೇಳೋದಲ್ಲ ಸುಳ್ಳು ಅಂತೇಳಿ ಕೋರ್ಟಲ್ಲಿ ಪೊಲೀಸ್ನಲ್ಲಿ ವಾದ ಮಾಡಿಬಿಟ್ರೆ, ಪೊಲೀಸ್ ಸ್ಟೇಷನಲ್ಲೂ ಸುಳ್ಳು ಅಂತ ಹೇಳೋದು, ಕೋರ್ಟಲ್ಲೂ ಸುಳ್ಳು ಅಂತ ಹೇಳೋದು, ಸುಳ್ಳು ಡಾಕ್ಯುಮೆಂಟ್ ಕೊಟ್ಬಿಟ್ಟು. ಆದರೆ ಸತ್ಯ ಸತ್ಯನೇ, ಸತ್ಯಕ್ಕೆ ಸುಳ್ಳು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಇವಾಗ ಏನಾಗ್ತಿದೆ ಅಂದರೆ, ಒಬ್ಬರು ಪತ್ರ ಬರೆದಿದ್ದಾರೆ, ಒಬ್ಬ ಸಂಬಂಧಿಕರಿಗೆ ನಾನು ದುಡ್ಡು ಕೊಟ್ಟೆ, ಎಷ್ಟು 5 ಲಕ್ಷ ದುಡ್ಡು ಕೊಟ್ಟಿದ್ದಾರಂತೆ, ನಮ್ಮವರು ಅಂತೇಳಿ ಕೊಟ್ಟೆ. ಒಂದು ಸಂಬಂಧಿಕರು ನಮ್ಮ ಜನ ಅಂತ, ಒಂದು ನಮ್ಮ ಜನದಲ್ಲೇ ಹತ್ರದೋಸ್ ಅಂಥೇಳಿ, ಹತ್ರ ಸಂಬಂಧ ಅಂದರೆ ತನ್ನ ತಾಯಿ ಕಡೆ ಸಂಬಂಧ ಅಂಥೇಳಿ 5 ಲಕ್ಷ ದುಡ್ಡು ಕೊಟ್ಟಮೇಲೆ 4 ವರ್ಷ ಆದ ಕೂಡ ದುಡ್ಡು ಇಲ್ಲ, ಬಡ್ಡಿನೂ ಇಲ್ಲ, ಆಮೇಲೆ ಕೊಡ್ತೀನಿ, ಇಮೇಲ್ ಕೊಡ್ತೀನಿ ಅಂತಾರೆ. ಆದರೆ ನಾನು ಕೊಡಲ್ಲ ಅಂತ ಹೇಳ್ತಿಲ್ವಂತವರು, ಕೊಡ್ತೀನಿ ಕೊಡ್ತೀನಿ, ತುಂಬ ತಾಪತ್ತಲ್ಲಿದೆ, ನಾನು ಆಮೇಲೆ ಕೊಡ್ತೀನಿ, ಯಾವುದು ದುಡ್ಡು ಬರಬೇಕಾಗಿತ್ತು ಬಂದಿಲ್ಲ, ಬಂತು ಅದೇನೋ ಕೊಡ್ತೀನಿ ಅಂದರೆ ಅವರು ಕೊಡಲಿಲ್ಲ, ಕೊಟ್ಟಿಲ್ಲ ಅಂತಂದು ಅರ್ಧಂಬರ್ಧ ಸಾಲ ತೀರಿಸ್ಬಿಡ್ತಾ ಇದ್ದೆ ಅಂಥೇಳಿ, ಈಗ ಬರೀ ಕೊಡ್ತೀನಿ ಕೊಡ್ತೀನಿ ಅಂಥೇಳಿ 5 ವರ್ಷದಿಂದ ಬಡ್ಡಿನೂ ಇಲ್ಲ, ಅಸಲೂ ಇಲ್ಲ, ಹೀಗಾಗಿ ನನಗೆ ದುಡ್ಡು ಬಂದಿಲ್ಲ 5 ಲಕ್ಷ. ಈಗ ನನ್ನ ಮಗಳನ್ನ ಸ್ಕೂಲ್ ಕಾಲೇಜಿಗೆ ಸೇರಿಸ್ಬೇಕು, ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ದುಡ್ಡಿಲ್ಲ, ದುಡ್ಡು ಬರೋಂಗೆ ಏನಾದ್ರು ಪರಿಹಾರ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟಂಥ ಎಪಿಸೋಡ್ಸ್ ಭಾಳಷ್ಟು ಮಾಡಿದ್ದೀನಿ. ಈಗ ಮೊನ್ನೆ ಒಂದು 15 ದಿವಸದಲ್ಲೂ ಕೂಡ ಲಕ್ಷ್ಮಿಯರ ಪರಿಚಾರಕಿಯರನ್ನ, ನವಶಕ್ತಿಗಳನ್ನು ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ. ಇಲ್ಲಿ ಒಂದು ಕ್ಯಾಚಿಂಗ್ ಪಾಯಿಂಟ್ ಈ ಎಪಿಸೋಡಲ್ಲಿ ಏನಂತಂದರೆ, ನಂದೊಂದು ಸೈಟ್ ಇದೆ, ಸೈಟನ್ನು ಪತ್ರ ಕೊಡ್ತೀನಿ, ಅದ ಮೇಲೆ 5 ಲಕ್ಷ ಕೊಡಪ್ಪ, ಆ ಸೈಟ್ ಇವತ್ತು 40-50 ಲಕ್ಷಕ್ಕೆ ಮಾರಾಟ ಆಗತ್ತೆ ಅಂಥೇಳಿ ಸೈಟನ್ ಪತ್ರನ ಕೊಟ್ಬಿಟ್ಟು 5 ಲಕ್ಷನ ತೊಗೊಂಡೋಗಿದ್ದಾನೆ. 5 ಲಕ್ಷ ಕೊಟ್ಟಿದ್ದಾನೆ, ಕೊಟ್ಟವನು ಸೈಟ್ ಪತ್ರ. ಈ ಕೊಟ್ಟು ಸಾಲ ತೊಗೊಂಡೋದ್ನಲ್ಲ, ನನ್ನ ಸೈಟಿನ ಪತ್ರ ಕಳೆದೋಗಿದೆ, ಕಳೆತನ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು, ಆ ಕಂಪ್ಲೇಂಟ್ ಕಾಪಿ ತೊಗೊಂಡೋಗ್ಬಿಟ್ಟು ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಕಳೆದೋಗಿರೋ ಪತ್ರಕ್ಕೆ ಒಂದು ಸರ್ಟಿಫೈಡ್ ಕಾಪಿ ತೊಗೊಂಡ್ಬಿಟ್ಟಿದ್ದಾನೆ. ಸರ್ಟಿಫೈಡ್ ಕಾಪಿ ತೊಗೊಂಡು ಆ ಸೈಟ್ನ ಮಾರಿಬಿಟ್ಟಿದ್ದಾನೆ ಇನ್ನೊಬ್ಬನಿಗೆ, 45-50 ಲಕ್ಷಕ್ಕೂ ಮಾರಿಬಿಟ್ಟಿದ್ದೆ, ಮಾಗಡಿ ರೋಡಲ್ಲೆಲ್ಲೋ ಮಾರಿಬಿಟ್ಟಿದ್ದಾನಂತೆ. ನಾನೇನು ಮಾಡಿದ್ದೀನಿ, ಅವ್ನು ಸೈಟ್ ಪತ್ರ ಇಟ್ಕೊಂಡು ದುಡ್ಡು ಕೊಟ್ಟಿದ್ದೀನಿ, ಆ ಸೈಟ್ ಪತ್ರ ನಂಗೆ ರಿಜಿಸ್ಟರ್ ಆಗಿಲ್ಲ ನನ್ನ ಹೆಸರಿಗೆ. ಇದೊಂದು ವಿಶೇಷ ಈ ಸಂಚಿಕೆಯಲ್ಲಿ. ಈಗ ಯಾವನೋ ಒಬ್ಬ ಬಂದು ಕೇಳ್ದ ನನಗೆ, 5 ಲಕ್ಷ ಕೊಡಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ, ಏನಪ್ಪ ಕೊಡ್ತೀಯಾ ನನಗೆ ಪ್ರೂಫ್ ಅಂದಾಗ, ನನ್ನ ಸೈಟ್ ಇದೆ ತೊಗೊಳ್ಳಿ, 40x30 ಸೈಟು, 30x40 ಸೈಟ್ ಒಂದು ಸೈಟ್ ಇದೆ ಮಾಗಡಿ ರೋಡಲ್ಲಿ ಅಂತ. ಸರಿ, ಸೈಟಿನ ಪತ್ರ ತಂದು ಕೊಡು, 5 ಲಕ್ಷ ಕೊಡ್ತೀನಿ ಹಿಂದೆ. ಸೈಟಿನ ಪತ್ರ ತಂದು ಕೊಟ್ಟೆ, ನಾನು 5 ಲಕ್ಷ ಕೊಟ್ಟೆ, ನಮ್ಮವನು ಅಂದರೆ ನಮ್ಮ ಜಾತಿಯವನು. ಏನು ಮಾಡಿದ್ವಿ ನಾವು, 5 ಲಕ್ಷನ ಕೊಟ್ಟೆ, ಪತ್ರ ತೊಗೊಂಡೋದ. ಇವನೇನು ಮಾಡ್ದ, ವರ್ಜಿನ ಪತ್ರ ಕಳೆದೋಗಿದೆ, ನನ್ನ ಹತ್ರ ಯಾರು ದುಡ್ಡು ತೊಗೊಂಡೋದ್ನ, ಅವನು ವರ್ಜಿನ ಪತ್ರ ಕಳೆದೋಗಿದೆ ಅಂತ ಹೇಳಿಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಆ ಸೈಟು 30x40 ಸೈಟ್ದು ಆ ಸರ್ಟಿಫೈಡ್ ಕಾಪಿನ ತೊಗೊಂಡು ಸೈಟ್ನ ಮಾರಿಬಿಟ್ಟಿದ್ದಾನೆ. ಮಾರೋವನಿಗೆ ಕಂಪ್ಲೇಂಟ್ ಕೊಟ್ಟಿದೆ, ನನ್ನ ಹತ್ರ ಕಾಪಿ ಇಲ್ಲ, ಕಳೆದೋಗಿದೆ, ಯಾರೋ ಕದ್ದುಬಿಟ್ಟಿದ್ದಾರೆ, ಎಲ್ಲೋ ತೊಗೊಂಡೋಗುವಾಗ ಅಂತೇಳಿ. ತೊಗೊಳ್ಳೋನೇನು ಮಾಡ್ದೆ, ಓ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಇನ್ನೇನು ಅಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್, ಟ್ಯಾಕ್ಸ್ ಕಟ್ಟಿದ್ದ ಎಲ್ಲ ಮಾಡಿದ್ದ ಕರೆಕ್ಟಾಗಿ ಅವನು ಸಬ್ರಿಜಿಸ್ಟ್ರ್ ಆಫೀಸ್ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿದ್ದಾನೆ. ನನ್ನ ಹತ್ರ ಒರಿಜಿನಲ್ ಇದೆ, ಅಲ್ಲಿ ಸರ್ಟಿಫೈಡ್ ಕಾಪಿ ತೊಗೊಂಡು ಮಾರಿಬಿಟ್ಟಿದ್ದಾನೆ, ನನ್ನ ಹತ್ರ ಸಾಲ ತೊಗೊಂಡೋದನು. ನಾನು 5 ವರ್ಷ ಆದರೂ ದುಡ್ಡು ಕೊಟ್ಟಿಲ್ಲ, ಬಡ್ಡಿನೂ ಇಲ್ಲ, ಅಸಲೂ ಇಲ್ಲ, ಒಂದೇನೋ ಕೇಳ್ತೀನಿ. ಈಗ ನನಗೆ ನೋಡಪ್ಪ, ನನ್ನ ಹೆಸರು ಸೈಟ್ ಹಾಕ್ಬಿಡು, ರಿಜಿಸ್ಟರ್ ಮಾಡಿಕೊಡು ಅಂತ ಹೇಳಿ.
ಆಗ ಗೊತ್ತಾಯಿತು ಒರ್ಜಿನಲ್ ನನ್ನ ಹತ್ರ ಇದೆ, ಡೂಪ್ಲಿಕೇಟ್ ತೊಗೊಂಡು ಅವ್ನು ಮಾರಿಬಿಟ್ಟಿದ್ದಾನೆ ಅಂತ. ಈಗ ಸೈಟು ಇಲ್ಲ, ದುಡ್ಡು ಇಲ್ಲ. ಈಗ ಸೈಟಿನ ಪತ್ರ ಇಟ್ಕೊಂಡಿದ್ದೀನಿ ಅಂದರೆ ಲಕ್ಷ್ಮೀ ಶ್ರೀನಿವಾಸನೇ ಕದ್ದಿದ್ದಾನೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಈಗ ಅವನು, ಯಾಕಂದ್ರೆ ಒರ್ಜಿನ್ ನನ್ನಲ್ಲಿದೆಯಲ್ಲ. ಕೊನೆಗೇನಾಯಿತು, ಸಂಬಂಧದಲ್ಲಿ ತೊಂದರೆ ಆಗಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತೇನೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ನಾಳೆ ಕೊಡ್ತೀನಿ, ಯಾವುದೋ ದುಡ್ಡು ಬರುತ್ತೆ, ಇನ್ನೊಂದು ಸಲ ಯಾರೋ ಕೊಡಬೇಕು ಬರ್ತದೆ, ಹಾಗೆ ಹೀಗೆ ಅಂತೇಳಿ ಅವನು ಸೈಟು ಮಾರಿ ದುಡ್ಡು 40-50 ಲಕ್ಷ ತೊಗೊಂಡು ನಮ್ಮದು 5 ಲಕ್ಷ ತೊಗೊಂಡು ದುಡ್ಡೇ ಕೊಡ್ತಿಲ್ಲ. ಈಗ ಬರಬೇಕಾಗಿರೋ ದುಡ್ಡು ಬಂದಿಲ್ಲ, ಇದಕ್ಕೇನು ಮಾಡಬೇಕು ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ. ಭೂಮಿ ವಿಚಾರದಲ್ಲಿ ಇದು ನಡೆದಿರೋ ವ್ಯವಹಾರ, ಒಡವೆ ಇಟ್ಕೊಂಡು ದುಡ್ಡು ಕೊಟ್ಟಿಲ್ಲ ನಾನು, ಅಥವಾ ಮನೆ ಇಟ್ಕೊಂಡು ನಾನು ದುಡ್ಡು ಕೊಟ್ಟಿಲ್ಲ, ಒಂದು ಭೂಮಿ ಖಾಲಿ ಸೈಟು, ಖಾಲಿ ಸೈಟ್ ಮೇಲೆ ನಾನು ದುಡ್ಡು ಕೊಟ್ಟೆ, ಅದೇನು 5 ಲಕ್ಷ ಅಂತ ಹೇಳ್ತಾರೆ, ಬಟ್ ಅವ್ರು ಕೊಟ್ಟರು 15 ಲಕ್ಷ ಅಂತ ಹೇಳಿದ್ದಾನೆ, ಹೇಳ್ತಾರೆ ಇಲ್ಲಿ 15 ಲಕ್ಷ. ಫಸ್ಟು 5 ಲಕ್ಷ ಕೊಟ್ಟೆ, ಆಮೇಲೆ ಒಂದು 6 ಲಕ್ಷ ಕೊಟ್ಟೆ, ಹಿಂಗೆ ಏನೋ ಒಟ್ಟಲ್ಲಿ 15 ಲಕ್ಷ ಕೊಟ್ಟಿದ್ದೀನಿ ನಾನು. ಈಗ ಸೈಟನ್ ಪತ್ರ ನನ್ನ ಹತ್ರ ಇದೆ, ಸೈಟ್ ಇನ್ಯಾರಿಗೂ ಮಾರಿದ್ದಾನೆ. ಈಗ ನಾನು ಸೈಟ್ ನನ್ನ ಹೆಸರಿಗೆ ಬರೀ ಹುಡುಕ ದುಡ್ಡು ಕೊಡ್ತೀನಿ ಅಂದರೆ ಸೈಟ್ ಅವನ ಹೆಸರಲ್ಲಿಲ್ಲ. ಈಗ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ನನಗೆ ನೀವು ದುಡ್ಡು ಕೊಟ್ಟಿದ್ದೀರಾ ಅದಕ್ಕೇನು ಪ್ರೂಫು ಅಂತ ಕೇಳ್ತಾರೆ ಪೊಲೀಸ್ ಆಗಲಿ ಕೋರ್ಟ್ ಆಗಲಿ. ನಾನು ದುಡ್ಡು ಕೊಟ್ಟಿದ್ದಕ್ಕೂ ಏನು ಪ್ರೂಫ್ ಇಲ್ಲ, ಸೈಟ್ ಪತ್ರ ಕೊಟ್ಟಿದ್ದಾನೆ ಇಟ್ಕೊಂಡು ಕೊಟ್ಟಿದ್ದೀನಿ ಅಷ್ಟೇ. ಒಡವೆ ಗಿಡಬೇಗ ಕೊಟ್ಟಿದ್ರೆ ಅತ್ಲಿಗೆ ಮಾರ್ಬಿಟ್ಟು ದುಡ್ಡು ಬರೋದು, ಒಡವೆನೂ ಕೊಟ್ಟಿಲ್ಲ. ಇಲ್ಲಿ ನಮ್ಮ ಜನ ನಮ್ಮ ಜಾತಿಯವರು ಅಂದ್ಕೊಂಡು ಹೋಗಿ ನಮಗೆ 3 ನಾಮ ಹಾಕಿದ್ದಾರೆ. ನನಗೀಗ 5 ಲಕ್ಷ ಒಂದು ಸಲ ಕೊಟ್ಟೆ, ಇನ್ನೊಂದು ಸಲ 6 ಲಕ್ಷ ಏನೋ ಕೊಟ್ಟೆ, ಒಟ್ಲು 15 ಲಕ್ಷ ನಾನು ಕೊಟ್ಟಿದ್ದೀನಿ, ಈಗ 15 ಲಕ್ಷ ನಂಗೆ ವಾಪಸ್ ಬರಬೇಕು. ಈಗ ಧರ್ಮವಾಗಿ ನೋಡೋದಾದರೆ ಅವ್ನು ತೊಗೊಂಡಿರೋದು ನಿಜ, ಇವನು ಕೊಟ್ಟಿರೋದು ನಿಜ, ಅವ್ನು ಸೈಟ್ ಪತ್ರ ಕೊಟ್ಬಿಟ್ಟು ಹಣ ತೊಗೊಂಡೋಗಿರೋದು ನಿಜ. ಆದರೆ ಅವ್ನು ಕಿಲಾಡಿ ಏನು ಮಾಡಿದ್ದಾನೆ, ಬೇರೆ ಸರ್ಟಿಫಿಕೇಟ್ ಪತ್ರ ತೊಗೊಂಡು ಮಾರಾಟ ಮಾಡಿಬಿಟ್ಟಿದ್ದಾನೆ. ಅಲ್ಲಿಗೆ ಅಲ್ಲೊಂದು 40-50 ಲಕ್ಷ ಬಂತ ಸೈಟು, ಇವನೊಂದು 15 ಲಕ್ಷ, ಒಟ್ಟು ಎಷ್ಟು 51-65 ಲಕ್ಷ ರೂಪಾಯಿ ಅವನಿಗೆ ಆರಾಮಾಗಿ ಬಂತು. ನೋಡಿ ನೋಡಿ, ಈ ಥರ ಕಲಿಯುಗದಲ್ಲಿ ಜನ ನಮ್ಮವರು ಅಂತ ಕೊಟ್ಟರೆ, ನಮ್ಮ ಜಾತಿಯವರು ನಮ್ಮ ಸಂಬಂಧ ಅಂತ ಕೊಟ್ಟರೆ, ಗೊತ್ತಿರೋರು ಊರು ಬಿಟ್ಟು ಹೋಗಲ್ಲ, ಮನೆ ಇದೆ, ಸ್ವಂತ ಮನೆ ಇದೆ ಅಂತೇಳಿ ತಿಳ್ಕೊಂಡು ಸಾಲ ಕೊಟ್ಟಿದ್ದಕ್ಕೆ ಸಾಲನೂ ಇಲ್ಲ, ಸೈಟೂ ಇಲ್ಲ, ಬಡ್ಡಿನೂ ಇಲ್ಲ, ಈ ಮೂರು ಇಲ್ಲ. ವೀಕ್ಷಕರೇ, ಭೂಮಿ ನಮ್ಮದಲ್ಲ, ಭಗವಂತಂದು. ಈಗ ಭೂಮಿ ಅನ್ನೋ ಗ್ರಹ ನಮ್ಮದಲ್ವೇ ಅಲ್ಲ. ನಿಮ್ಮ ಹೆಸರಲ್ಲಿ ಇನ್ನೂ ಇಡೀ ಜಗತ್ತೇ ಸಬ್ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದರೂ ಕೂಡ ಈ ಭೂಮಿ ಅನ್ನೋ ಗ್ರಹ ನಮ್ಮದಂತೂ ಅಲ್ಲ. ನಂಬರ್ 1, ಭೂಮಿಗೆ ಅಧಿಪತಿ ಮಂಗಳ ಗ್ರಹ, ಅದಕ್ಕೆ ಅವನು ಭೂಮಿಪುತ್ರ ಯನಮಃ ಅಂತ ಕರಿತೀವಿ. ಮಂಗಳ ಗ್ರಹಕ್ಕೆ ಭೂಮಿಪುತ್ರ ಅಂತ ಕರಿತೀವಿ. ಕುಜ ಅಧಿಪತಿ ಈ ಭೂಮಿಗೆ. ಭೂಮಿಗೆ ಸಂಬಂಧಪಟ್ಟಂಥ ಮೋಸ ವಂಚನೆ ಏನು ಮಾಡಿದ್ರೆ, ಈಗ ನಾನು ಅವನಿಗೆ 15 ಲಕ್ಷ ಕೊಡಲ್ಲ, ಏ ಲಕ್ಷ್ಮಿ ಶ್ರೀನಿವಾಸ್ ಏನು ಬೇಕಾದ್ರೂ ಮಾಡ್ಕೊಳ್ರಿ, ನೀವು ಪತ್ರನ ಇಟ್ಕೊಳ್ರಿ, ಉಪ್ಪುಂಕೆ ಹಾಕ್ಕೊಳ್ರಿ, ಪತ್ರ ಏನಕ್ಕೆ ಬೇಕು, ಆಲೆ ಸೈಟ್ ಮಾರಿಬಿಟ್ಟಿದ್ದೀನಿ ನಾನು, ಯಾವನಿಗೋ ಪತ್ರ ಇಟ್ಕೊಂಡು ಉಪ್ಪುಂಕೆ ಹಾಕ್ತೀರಾ, ನಾನೇ ಕಂಪ್ಲೇಂಟ್ ಕೊಡ್ತೀನಿ ಲಕ್ಷ್ಮೀ ಶ್ರೀನಿವಾಸ್ ನಮ್ಮ ಮನೆಗೆ ಬಂದು ಪತ್ರ ಎತ್ಕೊಂಡು ಹೋಗೋನೆ ಅಂತ, ಯಾಕೆಂದ್ರೆ ನಿಮ್ಮ ಹತ್ರ ಒರಿಜಿನಲ್ ಇದೆ ಈಗ ಅಲ್ಲಿ, ನಾನು ಕಳುವಾಗಿದೆ ಅಂತ ಅಲ್ಲಿ ಗಾಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಒರಿಜಿನಲ್ ನಿಮ್ಮ ಹತ್ರ ಇದೆ, ನಮ್ಮ ಬಂದು ಬಳಗ ಅಂದ್ಬಿಟ್ಟು ನೀವೇ ಕದ್ದುಬಿಟ್ಟಿದ್ದೀರಾ ಅಂತ ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಬರೋದು ಏನಾಗುತ್ತಾಗ ಅಂತ. ನಾನು ಭೂಮಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರು ಮೋಸ ವಂಚನೆ ಮಾಡಿದರೆ ಕಾಳ ಸರ್ಪ ದೋಷಕ್ಕೆ ಗುರಿಯಾಗ್ತಾರೆ. ಕುಜ ಸರ್ಪ ಸುಬ್ರಹ್ಮಣ್ಯ, ಅದರಿಂದ ಸೈಟು ಹೊಲ ಗದ್ದೆ ಮನೆ ತೋಟ ಭೂಮಿ ಒಟ್ಟಿನಲ್ಲಿ ಭೂಮಿ. ಭೂಮಿಗೆ ಸಂಬಂಧಪಟ್ಟಂಥ ದ್ರೋಹ ಅವ್ಯವಹಾರ, ಸುಳ್ಳು ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿದರೆ, ಸುಳ್ಳು ಸುಳ್ಳು ಪತ್ರಗಳು ಸೃಷ್ಟಿ ಮಾಡಿ ಜಮೀನು ಮಾರಿದರೆ, ಅನ್ಯಾಯದಲ್ಲಿ ದುಡ್ಡು ತೊಗೊಂಡು ಮೋಸ ಮಾಡಿ ಭೂಮಿಯನ್ನು ಕೊಡದೇ ಇದ್ದರೆ, ಭೂಮಿಗೆ ಸಂಬಂಧಪಟ್ಟಂಥ ದ್ರೋಹಗಳೇನಾದರೂ ಮಾಡಿತ್ತು ಅಂತಂದರೆ ಅವ್ರಿಗೆ ಅವ್ರ ವಂಶಕ್ಕೆ ಸರ್ಪದೋಷ ಬಂತು, ಸರ್ಪದೋಷದಲ್ಲಿ ಹುಡ್ತಾನೆ ನೆಕ್ಸ್ಟ್ ಬಂತು. ಅದಕ್ಕೆ ಶಂಖಪಾಲ ಕಾಳಸರ್ಪದೋಷ ಅಂತ ಕರೀತಾರೆ. ಶಂಖಪಾಲ ಕಾಲಸರ್ಪದೋಷ ಯಾಕೆ ಕೊಡ್ತಾರೆ ಮನುಷ್ಯರು ಅಂದರೆ, ಭೂಮಿಗೆ ಸಂಬಂಧಪಟ್ಟಂಥ ದ್ರೋಹಗಳು ಮಾಡಿದರೆ ಅವ್ರ ಈ ಜಮದಲ್ಲಿ ಸ್ವಂತ ಮನೆ ಆಗೋದಿಲ್ಲ, ಸ್ವಂತ ಜಮೀನಿರೋದಿಲ್ಲ, ಲೀಸ್ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಅಥವಾ ಬೇರೆಯವ್ರ ಜಮೀನನ್ನು ಏನು ಗುತ್ತಿಗೆ ತೊಗೊಂಡು ವ್ಯವಸಾಯ ಮಾಡಿ ಓನರ್ಗೊಂದಷ್ಟು ಕೊಡ್ತಾರೆ, ತಾವೊಂದಷ್ಟು ಇಟ್ಕೊಡ್ತಾರೆ. ಈ ಥರ ಜಾತಿಗಳು ಹೊರಟುಬಿಡ್ತಾರೆ, ತಿನ್ನೋದಕ್ಕೆ ತೊಟ್ಕೊಳ್ಳಿಕ್ಕೆ ವಾಸಕ್ಕೆ ದರಿದ್ರ ಬಂದುಬಿಡ್ತದೆ ಶಂಖಪಾಲ ಕಾಳಸರ್ಪದೋಷ ಬಂದರೆ. ಆದ್ದರಿಂದ ನನ್ನದೊಂದು ಮೆಸೇಜು, ಇದು ನಮ್ಮದಲ್ಲ ಭೂಮಿ, ಭಗವಂತಂದು, ಮಂಗಳ ಗ್ರಹದ್ದು. ಯಾರೂ ಮೋಸ ಮಾಡೋಂಗಿಲ್ಲ, ಯಾರೂ ಅಧರ್ಮ ಮಾಡೋಂಗಿಲ್ಲ, ಇರೋಷ್ಟು ಸರಿಬೇಕು. ಅಪ್ಪಿತಪ್ಪಿ ಭೂಂಕಪ್ಪ ಆಗಿಬಿಟ್ರೆ
ಈ ವರ್ಷ 2023 ಭಾರಿ ಭೂಕಂಪಗಳಾಗ್ತದೆ, ನಿಮ್ಮ ಜಮೀನು ಎಲ್ಲಿರ್ತದೋ ನಿಮ್ಮ ಮನೆ ಎಲ್ಲಿರ್ತದವೋ. ಅದರಿಂದ ಮೋಸ ಮಾಡಬೇಡಿ. ಅತಿ ಒಂದೇ ಸೈಟ್ನ 5 ಜನಕ್ಕೆ ಮಾರಿದ್ದಾರೆ, ಒಂದೇ ಜಮೀನು 6 ಜನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿ 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 ಕೊನೆಗೇನಾಗುತ್ತೆ, ಅವ್ರ ಮಕ್ಕಳಿಗೂ ಇರೋಕ್ಕೆ ಮನೆ ಇರಲ್ಲ, ಸ್ವಂತ ಮನೆಯಿಲ್ಲ. ಯಾರು ಭೂಮಿಗೆ ಸಂಬಂಧಪಟ್ಟಂಥ ಮೋಸ ಮಾಡ್ತಾರೋ ಅವ್ರು ಎಷ್ಟೇ ಜನ್ಮ ತೊಗೊಂಡ್ರು ಸ್ವಂತ ಮನೆ ಮಾಡೋಕ್ಕಾಗಲ್ಲ, ಸ್ವಂತ ಜಮೀನು ಮಾಡೋಕ್ಕಾಗಲ್ಲ, ಸೈಟ್ ಮಾಡೋಕ್ಕಾಗಲ್ಲ. ಶಂಖಪಾಲ ಕಾಳ ಸರ್ಪದಲ್ಲಿ ಉಟ್ಪಡ್ತಾರೆ. ಶಂಖಪಾಲ ಮಹಾವಿಶೇಷವಾದಂಥ ಸರ್ಪದೋಷ, ಕಾಳ ಸರ್ಪದೋಷ. ಹಾವೇ ಹೊಡಿಬೇಕು, ಹಾವನ್ನೇ ಸಾಯಿಸ್ಬೇಕು ಅನ್ನೋದೇನಿಲ್ಲ. ಭೂಮಿ ಅದರಲ್ಲೂ ಉತ್ತ ಬೆಳೆದಿರುವಂಥ ಭೂಮಿಗಳನ್ನು ಮೋಸ ಮಾಡಿ ಮಾರಬಾರ್ದಂತೆ. ವಲ್ಮಿಕಾ ಕ್ಷೇತ್ರ, ವಲ್ಮಿಕಾ ಅಂದರೆ ಉತ್ತ, ಉತ್ತಕ್ಕೆ ಸಂಸ್ಕೃತದಲ್ಲಿ ವಲ್ಮಿಕಾ ಅಂತ ಕರೀತಾರೆ. ಉತ್ತ ಇರುವ ಜಾಗ ಮತ್ತು ಬೇವಿನ ಮರ, ಇದ್ರ ಜೊತೆಗೆ ಎಕ್ಕದ ಗಿಡಗಳು ಇರುವಂಥ ಮರ ಭೂಮಿಯನ್ನು ಮೋಸ ಮಾಡಿ ಮಾರೋಂಗಿಲ್ಲ. ಹಾಗೇನಾದ್ರು ಮಾಡಿದ್ದೆ ಆದರೆ ಶಂಖಪಾಲ ಕಾಳ ಸರ್ಪಕ್ಕೆ ದೋಷಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ಭೂಮಿ ವಿಚಾರದಲ್ಲಿ ಇವತ್ತು ಯಾರ್ಯಾರು ಬಲತ್ಕರವಾಗಿ ಒಡೆದು ಬಡ್ದು ಬರ್ಸ್ಕೊಂಡಿದ್ದಾರೆ ಪಾಪ, ಅವ್ರ ಶಾಪ. ಅನ್ಯಾಯದಲ್ಲಿ ಭೂಮಿ ಸಂಪಾದನೆ ಮಾಡಿರೋದು ಕಾಳ ಸರ್ಪಕ್ಕೆ ಹೋಯಿತು. ಈ ಥರ ಏನು ಮಾಡ್ತೀವೋ ನೆಕ್ಸ್ಟ್ ಬರ್ತಲ್ಲಿ ನಮ್ಗೆ ಒಂದಡಿ ಜಾಗನೇ ಇರೋದಿಲ್ಲ. ಮೊನ್ನೆ ಯಾರೋ ಒಬ್ಬರು ಬಂದಿದ್ರು ನನಗೆ ಅಪಾಯಿಂಟ್ಮೆಂಟ್ ತೊಗೊಂಡು ನೋಡ್ತಾ ಇದ್ದೆ, ಅವನೇ ಅವ್ನ ಜಾತ ಶಂಖಪಾಲ ಕಾಳ ಸರ್ಪ ದೋಷ ಇದೆ, ಪೂರ್ವ ಜಮ ಜಮೀನು ಮೋಸ ಮಾಡಿರೋದು. ಇವತ್ತು ಯಾವುದೋ 50 ಎಕರೆ 15 ಎಕರೆ ಜಮೀನ ಅವನು ಭೋಗ್ಯ ಮಾಡ್ತಿದ್ದ ಅಂದರೆ ಓನರು ಇವ್ನು ಕೊಟ್ಟಿದ್ದಾನೆ 5 ಎಕರೆ ಜಮೀನು 15 ಎಕರೆ ಜಮೀನು ಮಾತ್ರ ವ್ಯವಸಾಯ ಮಾಡೋದು, ಅರ್ಧ ತಾನು ಇಟ್ಕೊಳ್ಳೋದು, ಇವ್ನು ಉಳಿದಿದ್ದನ್ನು ಓನರ್ಗೆ ಕೊಡೋದು. ಆ ಜಾತಿಗಳು ಹುಟ್ಟಿದ್ದಾರೆ ನೋಡಿ. ಇವತ್ತು ಅವ್ನ ಜನ್ಮ ಇರೋವರೆಗೂ ಒಂದು ಅಡಿ ಜಮೀನು ತೊಗೊಳೋಕ್ಕಾಗಲ್ಲ. ಯಾರ್ಯಾರು ಕಳ್ಳತನ ಮಾಡಿ ಕಳ್ಳ ಡಾಕ್ಯುಮೆಂಟ್ಸು ಸೃಷ್ಟಿ ಮಾಡಿ ಜಮೀನು ವಿಷಯದಲ್ಲಿ ಮಾಡ್ತಾರೋ ಅದರಲ್ಲೂ ಈಗಿನಂತೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಈ ಥರದ್ದು ಭಾಳ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಖಾತೆ ಅಂತ RTC ಅಂತೆ ಪಾಣಿ ಎಲ್ಲ ಮಾಡಿಬಿಟ್ಟು ಮಾರಾಟ ಮಾಡ್ತಿದ್ದಾರೆ. ಆ ಜಮೀನಿನ ಜನ ಅಕ್ವೈರ್ ಮಾಡಿಬಿಟ್ಟು ಸ್ವಾಧೀನ ತೊಗೊಂಡು ಮಾರಾಟ ಮಾಡ್ತಿದ್ದಾರೆ. ಇಂಥದ್ದು ಮಾಡಿದಾಗ ಈ ಜಮದಲ್ಲಿ ಅವ್ರ ಮಕ್ಕಳಿಗೆ ಅದು ದಕ್ಕೋದಿಲ್ಲ. ನಾನೊಂದು 50 ಎಕರೆ ಸಂಪಾದನೆ ಮಾಡ್ತೀನಿ ಮೋಸ ಮಾಡಿ ಮಾಡಿ, ಮೋಸದಿಂದ 50 ಎಕರೆ ಸಂಪಾದನೆ ಮಾಡಿದ್ದೀನಿ, ನಾನು ಸತ್ತ ಮೇಲೆ ನನ್ನ ಮಕ್ಕಳು ಒಂದಡಿ ಜಾಗನೂ ಸಿಗೋದಿಲ್ಲ, ನನ್ನಿಂದನೇ ಹೊಟ್ಟೋಗುತ್ತೆ ಆ ಫಲ. ಅದರಿಂದ ಈ ಥರ ಭೂಮಿ ಮಂಗಳ ಗ್ರಹಕ್ಕೆ ಶಾಪಕ್ಕೆ ಗುರಿಯಾಗಬಾರ್ದು. ನಾವು ಏನು ಮಾತು ಕೊಟ್ಟಿದ್ದೀವೋ ಅದ್ರ ಪ್ರಕಾರ ನಡ್ಕೊಂಡ್ರೆ ಶಾಂತಿ, ಇಲ್ಲಾಂದರೆ ಶಂಖಪಾಲ ಕಾಳ ಸರ್ಪದೋಷದಲ್ಲಿ ಉಡಬೇಕಾಗಿ ಬರುತ್ತೆ. ಒಂದು ಜನ್ಮದಲ್ಲೂ ಕೂಡ ಸ್ವಂತ ಮನೆ ಇರೋದಿಲ್ಲ, ಸ್ವಂತ ಜಮೀನು ಇರೋದಿಲ್ಲ. ಯಾರ್ಯಾರು ಈ ಥರ ಮೋಸ ಮಾಡಿದ್ರು ದಿನಗೂಲಿ ಕೆಲಸ ಮಾಡ್ತಾರೆ ಗದ್ದೆಯಲ್ಲಿ ಹೊಲದಲ್ಲಿ ತೋಟದಲ್ಲೆಲ್ಲ. ಯಾಕೆ? ಕಾಳಸರ್ಪದೋಷ, ಶಂಖಪಾಲ ಕಾಳಸರ್ಪದೋಷ, ದ್ರೋಹ ಮಾಡಿರೋದು ಭೂಮಿ ವಿಚಾರದಲ್ಲಿ ಮಂಗಳ ಗ್ರಹಕ್ಕೆ ದ್ರೋಹ. ಈ ರೀತಿ ಮಾಡಬಾರ್ದು. 15 ಲಕ್ಷ ತೊಗೊಂಡೋಗಿದ್ದಾನೆ, ಕೊಟ್ಬಿಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡೋಗಬೇಕು, ಅದು ನಿಮಗೆ ಒಳ್ಳೆಯದು. ಮತ್ತು ನೀವು ಸಂಪಾದಿಸಿದ್ದೆಲ್ಲ ಮಕ್ಕಳಿಗೆ ಮುಂದೆ ಆಸ್ತಿ ಉಳಿಬೇಕು ಅಂದರೆ ಈಗಿಂದ ಅದನ್ನು ಋಣಬಾಧೆ ಮುಕ್ತ ಆಗಬೇಕು. ಋಣಭಾಗದಲ್ಲೇ ಇತ್ತು ಅಂದರೆ, ಆ ಋಣಬಾಧೆಯಲ್ಲೇ ಇತ್ತು ಅಂದರೆ ನೀವು ಎಷ್ಟು ಕೋಟಿ ಸಂಪಾದನೆ ಮಾಡೋದು ನೀವು ಇರೋರಿಗೆ ಇರ್ತೀರಿ, ನೀವು ಸತ್ತ ಮೇಲೆ ನಿಮ್ಮ ಮಕ್ಕಳಿಗೆ ಒಂದಡಿನೂ ದಕ್ಕೋದಿಲ್ಲ, ನೀವು ಸಂಪಾದನೆ ಮಾಡಿ ಒಂದು ಪೈಸೆ ಕೊಡೋದಿಲ್ಲ, ಸಿಕ್ಕೋದಿಲ್ಲ ಮಕ್ಕಳು. ಯಾಕೆಂದರೆ ಅದು ನಿಮ್ಮ ತಲೆ ಸತ್ತ ಮೇಲೆ ನಿಮ್ಮ ತಲೆಯಿಂದೇ ಹೊರಟೋಗುತ್ತೆ, ಮಕ್ಕಳು ಬೀದಿ ಪಾಲಾಗಿಬಿಡ್ತಾರೆ. ಈ ಥರ ಆಗಬಾರ್ದು ನಮ್ಮ ವಂಶದಲ್ಲಿ, ನಮ್ಮ ಗೋತ್ರದಲ್ಲಿ ಅನ್ನೋದಾಗಿದ್ದರೆ ಕೂಡಲೇ ಯಾರು ಯಾವುದೋ ವಿಷಯದಲ್ಲೂ ಮೋಸ ಮಾಡಬಾರ್ದು. ಇದು ನನ್ನ 45 ವರ್ಷದ ಅನುಭವದ ಮಾತು. ಅದರಿಂದ ಆಸ್ತಿ ವಿಚಾರದಲ್ಲಿ ಸುಳ್ಳು ಪತ್ರ ಸುಳ್ಳು ಹೇಳಿ ಮಾಡೋದು ಆಯಿತು ಅಂದರೆ ಮಂಗಳ ಗ್ರಹ ಭೂಮಿ ಕುಜನ ದೋಷಕ್ಕೆ ಪ್ರಾಪ್ತಿಯಾಗ್ತದೆ. ವೀಕ್ಷಕರೇ, ಈಗ ನಾನು ಒಬ್ಬನಿಗೆ 15 ಲಕ್ಷ ಕೊಟ್ಬಿಟ್ಟಿದ್ದೀನಿ, ದುಡ್ಡು ಬರ್ತಿಲ್ಲ ಭೂಮಿ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬಿಸ್ನೆಸ್ ಯಾವುದೋ ಒಂದು ಸಾಲ ಕೊಟ್ಟಿದ್ದೆ ವಾಪಸ್ ಬರ್ತಿಲ್ಲ, ಅದು ಬರಬೇಕು. ನಾವು ಕೊಟ್ಟಿದ್ದ ದುಡ್ಡು ಅದು ಅಟ್ಲೀಸ್ಟು ಅಸ್ಲಾರು ಬರಲಿ, ಬಡ್ಡಿ ಬರಲಿಲ್ಲ ಪರವಾಗಿಲ್ಲ, ಬಟ್ ನನಗೆ ಬರಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು ಅಂತಂದರೆ ನಾನೊಂದು ತಂತ್ರ ಹೇಳ್ತೀನಿ. ಏನು ಬಂದಂದರೆ ಭುಜಪತ್ರ ತೊಗೋಬೇಕು. ಭುಜಪತ್ರ ಎಲ್ಲಿ ಸಿಗುತ್ತೆ? ಎಲ್ಲ ಗ್ರಂಥಿಗಳಲ್ಲೂ ಮಾರ್ತಾರೆ, ಅದೊಂದು ಎಲೆ ಭುಜಪತ್ರ ಅಂತೇಳಿ. ಅದಕ್ಕೆ ತಾಳೆಗರಿ ತಾಳೆಪತ್ರ ಅಂತ ಇರ್ತಾರೆ. ಆ ಭುಜಪತ್ರನಲ್ಲಿ ಚೆನ್ನಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಉಣ್ಮೆ ಆದ ಯಾವುದಾದ್ರು ಒಂದು ಶುಕ್ರವಾರ, ಉಣ್ಮೆ ಆಗಿರಬೇಕು ಶುಕ್ರವಾರ ಬರೋದು, ಆ ಶುಕ್ರವಾರ ಒಳ್ಳೆ ದಿವಸ ಶುಕ್ರವಾರ ಬರುತ್ತೆ, ಆ ಒಳ್ಳೆ ಲಗ್ನ ನೋಡಿ, ಒಳ್ಳೆ ಸಿದ್ಧಿ ಯೋಗ ನೋಡಿಕೊಂಡು ಉಣ್ಮೆ ಆದ ಶುಕ್ರವಾರ, ಉಣ್ಮೆ ಆಯಿತು ಶುಕ್ರವಾರ ಬಂತು, ಅಥವಾ ಉಣ್ಮೆನೂ ಶುಕ್ರವಾರಲೇ ಬಂದುಬಿಡ್ತದೆ ಅಂತಂದ್ಲಿ, ಉಣ್ಮೆನೇ ಶುಕ್ರವಾರ ಬಂತು ಅಂತ ಇಟ್ಕೊಳ್ಳಿ. ಅವತ್ತು
ಸಿದ್ಧಯೋಗ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಆ ಭುಜಪತ್ರ ಮೇಲೆ ಈ ಸುಟ್ಟು ಕರ್ಪೂರದ ಮಸಿ ಇರುತ್ತೆ ನೋಡಿ, ಕರ್ಪೂರನ ಸುಟ್ಟುಬಿಡೋದು, ಅದು ಮಸಿ ಬರುತ್ತಲ್ಲ ಆ ಮಸಿನ ನಿಧಾನಕ್ಕೆ ಕಡ್ಡಿಲಿ ತೊಗೊಳ್ಳೋದು, ತುಳಸಿ ಕಡ್ಡಿ, ತುಳಸಿ ಕಡ್ಡಿ ತೊಗೊಂಡು ಆ ಭುಜಪತ್ರದಲ್ಲಿ ನಿಮ್ಗೆ ಯಾರು ದುಡ್ಡು ಕೊಡದೆ ಸತಾಯಿಸ್ತಿದ್ದಾರಲ್ಲ ವ್ಯಕ್ತಿ, ಈಗ ಅವನೇ ಅವನೋ ರಾಮಪ್ಪ ಅಂತ ಒಬ್ಬ ವ್ಯಕ್ತಿ ನನಗೆ 15 ಲಕ್ಷ ಕೊಡಬೇಕು, ಕೊಡ್ತಾನೇ ಇಲ್ಲ 3-4 ವರ್ಷದಿಂದ, ಕೊಡ್ತೀನಿ ಕೊಡ್ತೀನಿ ಅಂತಾನೆ, ಕೆಲಟಮ್ ಕೊಡೋದೆಲ್ಲ ಹೋಗಿ ಏನು ಮಾಡ್ಕೋತೀಯ ಅಂತಾನೆ. ಆ ಥರದವರು ಭುಜಪತ್ರನ ಮೇಲೆ ಸುಟ್ಟ ಕರ್ಪೂರದ ಮಸಿಯಿಂದ, ಸುಟ್ಟ ಕರ್ಪೂರದ ಮಸಿ ಆ ಒಂದು ನಿರ್ಮಾಲ್ಯದಿಂದ ತುಳಸಿ ಕಡ್ಡಿನಲ್ಲಿ ನಿಧಾನಕ್ಕೆ ಅವನ ಹೆಸರು ಬರೀಬೇಕು, ಅವನ ಹೆಸರು, ಅವನ ಊರು, ಯಾವ ಊರಲ್ಲಿ ವಾಸ ಮಾಡ್ತಾನೆ, ಒಂದು ಅವನ ಅಪ್ಪನ ಹೆಸರು. ಯಾವಾಗ ರಾಮಪ್ಪ ಅಂತ ನಂಗೆ ದುಡ್ಡು ಕೊಡಬೇಕು, ರಾಮಪ್ಪನ ಅಪ್ಪನ ಹೆಸರು ಫಸ್ಟ್ ಬರೀರಿ, ಆಮೇಲೆ ಆ ರಾಮಪ್ಪನ ಹೆಸರು ಬರೀರಿ, ಆಮೇಲೆ ಅವನು ಯಾವ ಊರು ಅಂತ ನೋಡಿ. ಆ ಊರನ್ನು ನಿಧಾನಕ್ಕೆ ಕರ್ಪೂರದಲ್ಲಿ ಸುಟ್ಟ ಭಸ್ಮದಲ್ಲಿ ಆ ಭುಜಪತ್ರದಲ್ಲಿ ಬರೆದ್ಬಿಟ್ಟು ಅವನು ದೊಡ್ಡ ಭಾರವಾದ ಕಲ್ಲು ಅಥವಾ ಪೆಟ್ಟಿಗೆ ದೊಡ್ಡ ಭಾರವಾದ ವಸ್ತು ಕೆಳಗಡೆದನ್ನು ನಿಧಾನಕ್ಕೆ ಆ ಭುಜಪತ್ರನ ಅಡಿಲಿಟ್ಬಿಡ್ಬೇಕು. ಏನು ಮಾಡಬೇಕು, ಭಾರವಾದ ವಸ್ತು ಕೆಳಗೆ ಆ ಭುಜಪತ್ರೆಯನ್ನು ಕರ್ಪೂರದ ಮಸೀದಿ ಬರೆದಿದ್ದೀವಲ್ಲ ಅವನಪ್ಪನ ಹೆಸರು, ಕೊಡಬೇಕಾದವನ ಹೆಸರು, ಯಾವ ಊರು, ರಾಶಿ ನಕ್ಷತ್ರ ಗೊತ್ತಿದ್ರೆ ಇನ್ನೂ ಒಳ್ಳೆಯದು, ಗೊತ್ತಿಲ್ವಾ ಬಿಟ್ಬಿಡಿ. ಬರೆದ್ಬಿಟ್ಟು ಭಾರವಾದ ವಸ್ತು, ಕಬ್ಬಿಣ ಪೆಟ್ಟಿಗೆ ಅಥವಾ ದೊಡ್ಡ ತೂಕ ಇರುವಂಥ ಯಾವುದಾದ್ರು ಒಂದು ವಸ್ತು ಅಡಿಲಿಟ್ಬಿಡ್ಬೇಕು. ಇಡೋಕ್ಕೆ ಮುಂಚೆ ಆ ಭುಜಪತ್ರೆಗೆ ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು. ಏನು, ಒಂದು ಹೂ ತೊಗೊಳ್ಳಿ, ಯಾವುದೋ ಒಂದು ಹೂ, 108 ಹೂ ತೊಗೊಳ್ಳಿ, 108 ಹೂನಲ್ಲಿ ಒಂದು ಹೂ ತೊಗೊಳ್ಳಿ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಅಂತ ಒಂದು ಹಾಕೋದು, ಇನ್ನೊಂದು ಹೂ ತೊಗೊಳ್ಳಿ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಅಂತ ಹಾಕೋದು, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಅಂತೇಳಿ ಮಹಾಲಕ್ಷ್ಮಿ ಮಂತ್ರ, ಸಾಲ ವಾಪಸ್ ಕೊಡಲಿಲ್ಲ ಅಂದಾಗ ಹೇಳುವಂಥ ಮಂತ್ರ ಇದು. ಇದನ್ನು 108 ಸಲ ಭುಜಪತ್ರಗೆ ಪೂಜೆ ಮಾಡಿಬಿಟ್ಟು ಅರ್ಚನೆ ಮಾಡಿಬಿಟ್ಟು ಭಾರವಾದ ವಸ್ತುವಿನ ಕೆಳಗಡೆ ಇಟ್ಟುಬಿಡಬೇಕು. ಇಟ್ಬಿಟ್ರೆ ಒಂದು ದುಡ್ಡು ಕೊಡೋವರೆಗೂ ತೆಗಿಬಾರ್ದು ಅದು, ಅದು ಇಟ್ಬಿಟ್ಟ ಅಂತಂದರೆ ಅವನು ತಲೆ ಕೆಟ್ಟೋಗಿ ವಾಪಸ್ ತಂದು ಕೊಡ್ಬೇಕು ದುಡ್ಡು, ಹಂಗಾಗತ್ತೆ. ಅದರಿಂದ ಭುಜಪತ್ರದಲ್ಲಿ ಯಾವ ದುಡ್ಡು ಕೊಡಬೇಕೋ ಅವ್ರ ಹೆಸರನ್ನ ಸುಟ್ಟು ಕರ್ಪೂರದಲ್ಲಿ ಬರೆದು ಕ್ಲೀನಾಗಿ ಅದು ಮುಚ್ಚಿಬಿಟ್ಟು ಅವನ ಹೆಸರು, ಗೋತ್ರ, ರಾಶಿ ನಕ್ಷತ್ರ ಇದ್ದರೆ ಬರೀರಿ, ಗೊತ್ತಿಲ್ಲ ಅಂದರೆ ಅವನ ಹೆಸರು, ಅವನ ಅಪ್ಪನ ಹೆಸರು ಬರೀರಿ. ಅವನಿಗೆ ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ ಅಂದರೆ ಅವನ ಹೆಸರು ದುಡ್ಡು ಕೊಡಬೇಕು ಅನ್ನೋದನ್ನೆಲ್ಲ ಅವನ ವ್ಯಕ್ತಿ ಹೆಸರು ಬರೋದು ಸಾಕು. ಯಾರು ದುಡ್ಡು ಕೊಡಬೇಕೋ ಅವನ ಹೆಸರು, ಅವನ ಊರು ಹೆಸರು ಬರೆದ್ಬಿಟ್ಟು ಸುತ್ತಬಿಟ್ಟು ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಅಂತೇಳಿ ಒಂದು 1/2 ಗಂಟೆ ಅರ್ಚನೆ ಮಾಡಿಬಿಟ್ಟು ಅದು ತೊಗೊಂಡು ಭಾರವಾದ ವಸ್ತು ಕಡೆಯಲ್ಲಿ ಇಟ್ಬಿಟ್ಟ ಅಂತಂದರೆ ಅವ್ನು ದುಡ್ಡು ಕೊಡೋವ್ರಿಗೂ ತೆಗಿಬಾರ್ದು, ಭಾರ ಬೀಳಬೇಕು ಆ ಭುಜಪತ್ರ ಮೇಲೆ, ಭಾರ ಬೀಳಬೇಕು, ಭಾರವಾದ ವಸ್ತು ಕೆಳಗಡೆ ಇಟ್ಬಿಡ್ಬೇಕು. ನೋಡಿ ಯಾವುದು ವಸ್ತುವಿನ ಮೇಲೆ ಭಾರವಾಗಿದೆ, ಯಾವ್ದು ಅಲ್ಲಾಡ್ಸಲ್ಲ, ತೆಗೆಯಲ್ಲ, ಆ ಥರ ಜಾಗದಲ್ಲಿ ಅದು ಇಟ್ಬಿಡ್ಬೇಕು ಪೂಜೆ ಮಾಡಿ. ಇಟ್ಬಿಟ್ಟ ಅಂದರೆ ಅವನು ನಿಮ್ಗೆ ದುಡ್ಡು ಕೊಡ್ತಾನೆ. ಇದು ತಂತ್ರ. ಮಂತ್ರ ಏನು, ಓಂ ಶ್ರೀಂ ಐಂ ಬ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಂತ್ರ, ಕೊಡಬೇಕಾದಂಥ ದುಡ್ಡು ಬರಲಿಕ್ಕೆ ಬರೋ ಹೇಳುವಂಥ ಮಂತ್ರ. ಯಾರು ನಿಮ್ಗೆ ದುಡ್ಡು ಕೊಡಬೇಕು ಅವ್ರ ಹೆಸರು, ಆಮೇಲೆ ಇನ್ನೊಬ್ಬರ ಹೆಸರು ಹೇಳೋದು ಬರೋದು ತಪ್ಪಾಗತ್ತೆ. ಅದು ಇದು ಹಿಂದಿನ ಕಾಲದಲ್ಲಿ ಈ ರಾಜರ ಕಾಲದಲ್ಲಿ ಮಾಡ್ತಿದ್ದಂಥ ಒಂದು ತಂತ್ರ, ಭುಜಪತ್ರ ತಂತ್ರ ಅಂತೇಳಿ. ಅದರಲ್ಲೂ ಸುಟ್ಟು ಕರ್ಪೂರದ ಭಸ್ಮದಲ್ಲೇ ಬರೀಬೇಕು, ಬೇರೆ ಎಲ್ಲಿ ಬರೀಬೇಕಾ ಇಲ್ಲ, ಇದು ನಾನು ಏನು ಹೇಳಿದು ಅದು ಬಿಟ್ಟು ಬೇರೆ ಏನು ಬರೆಯೋಂಗಿಲ್ಲ. ಸುಟ್ಟು ಭಸ್ಮ ಎಲ್ಲಿ ತರೋದು, ಕರ್ಪೂರ ಮನೇಲಿ ಒಂದಷ್ಟು ಕರ್ಪೂರ ಹಾಕು, ಆರತಿ ಮಾಡಿ ಕೊನೆಯಲ್ಲಿ ಅದೆಲ್ಲ ಭಸ್ಮ ಇರುತ್ತೆ, ಆ ಭಸ್ಮದಲ್ಲಿ ಬರೆಯೋದು. ಒಂದು 5-6 ಕರ್ಪೂರ ಹಾಕಿದ್ರೆ ಭಸ್ಮ ಬಂದುಬಿಡುತ್ತೆ, ಇಲ್ಲ ದೇವಸ್ಥಾನದಲ್ಲಿ ಕರ್ಪೂರದ ಆರತಿ ಮಾಡಿ ಮಾಡಿ ಅಲ್ಲೆಲ್ಲ ಕಪ್ಪಾಗಿ ಬಸ್ಸಿ ಇರುತ್ತೆ, ಆ ಮಸಿ ತೊಗೊಂಬಂದು ಬರೆದ್ಬಿಟ್ಟು ಇಟ್ಬಿಟ್ರಾಯಿತು. ಇಷ್ಟೇ ಇದಕ್ಕೆ ಮಾಡಬೇಕಾಗಿರೋದು. ಇದಿಷ್ಟು ಯಾರು ಮಾಡ್ತಾರೋ ಅವ್ರು ಕೊಡೋವರೆಗೂ ವಸ್ತುನ, ಭಾರವಾದ ವಸ್ತುನ ಕೆಳಗಡೆ ಇಟ್ಟಿರ್ತೀವಲ್ಲ ತೆಗಿಲೇಬಾರ್ದು. ಒಂದು ಎರಡನೇದು ಬನ್ನಿ ಮರ ಇದೆಯಲ್ಲ, ಆ ಬನ್ನಿ ಮರಕ್ಕೆ ಅವನ ಹೆಸರು ಹೇಳ್ಕೊಂಡು ದಿನ 108 ಸುತ್ತಬೇಕು. ನನಗೆ ಅವ್ನು ಸಾಲ ಕೊಟ್ಬಿಟ್ಟಿದ್ದೀನಿ, ದುಡ್ಡು ಕೊಡ್ತಿಲ್ಲ ಹೇಳಿಬಿಟ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡಿ 108 ಸುತ್ತಬಿಟ್ಟು ಆ ಮರನ ತಪ್ಕೊಂಡು ಭಗವಂತ ಶನಿದೇವ ನನಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ವಾಪಸ್ ಕೊಡ್ತಿಲ್ಲ, ಅಧರ್ಮದಲ್ಲಿ ಮಾತಾಡ್ತಿದ್ದಾನೆ, ತುಂಬ ತೊಂದರೆ ಕೊಡ್ತಿದ್ದಾನೆ, ನನ್ನ ದುಡ್ಡು ಬರೋಂಗೆ ಮಾಡಪ್ಪ ಅಂತೇಳಿ ಬನ್ನಿ ಮರಕ್ಕೆ ಒಪ್ಪಿಸ್ಬಿಡ್ಬೇಕು, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಶಮಿ ವೃಕ್ಷ ಶನಿ ಇಲ್ಲಿ ಯಂತ್ರ ಅಲ್ಲಿ ಶನಿ ಪ್ರಭಾವದಿಂದ ಅವನು ನಡ್ಗೋಗ್ಬಿಡ್ತಾನೆ. ಇದು ಭಾಳ ಸಿಂಪಲ್ಲು, ಭಾಳ ವಿಶೇಷವಾಗಿ ಹೆಚ್ಚಿಗೆ ಬಂಡವಾಳ ಇಲ್ಲ. ನಾನು ಹೋಮ ಮಾಡಿ ಬೆಟ್ಟ ಹತ್ತಿ ಆ ಯಾತ್ರೆ ಆ ಜಾತ್ರೆ ಅರ್ಕೆ ಹೊತ್ತಿತ್ತು ಹೇಳ್ತಾರೆ. ನಿಮ್ಮ ಮನೇಲಿ ನೀವೇ ಕೂತ್ಕೊಂಡು ಮಾಡಬೇಕು, ಬಟ್ ಭಾರವಾದ ವಸ್ತು ಕೆಳಗಿಡಬೇಕು. ಅದು ಹೆಂಗಿದೆಯೋ ನೋಡಿ ನೀವೇ, ಭಾರವಾದ ವಸ್ತು ಅಂತಂದರೆ ಇಲ್ಲಾಂದ್ರೆ ದೊಡ್ಡ ಕಲ್ಲು ತಂದು ಇಟ್ಬಿಟ್ಟು ಅದರಲ್ಲಿ ಇಟ್ಬಿಟ್ರೆ ಆಯಿತು,
ತುಂಬ ಭಾರ ಇರಬೇಕು, ಆ ಭುಜಪತ್ರ ಮೇಲೆ ಭಾರ ಬೀಳಬೇಕು, ಭಾರ ಬಿದ್ದಷ್ಟು ಒಂದು ತೊಂದರೆ ಆಗ್ತಿರ್ತದೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSPK ಜ್ಞಾನೋದಯ ಅಂತೇಳಿ ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಅನ್ನೋ ಒಂದು ಬಟನ್ ಇದೆ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ಅಪಾಯಿಂಟ್ಮೆಂಟ್ ಕೊಡಿ ಅಂತ ಭಾಳಷ್ಟು ಪತ್ರ ಬರೆದಿದ್ದಾರೆ, ಕಾಲೆಲ್ಲ ಕೇಳ್ತಾ ಇದ್ರು. ಈಗ ನೀವು ಯಾರು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, www.lakshmishrinivas.in ಅಂತೇಳಿ ಈ ವೆಬ್ಸೈಟ್ಗೆ ನೀವು ಎಂಟ್ರಿ ಆಗಿ ವೆಬ್ಸೈಟ್ಗೆ ಈ lakshmishrinivas.in ಅನ್ನೋ ವೆಬ್ಸೈಟ್ಗೆ ಹೋದರೆ ನಾವು ಕೆಲವು ಡೇಟ್ಸ್ನ ಫಿಕ್ಸ್ ಮಾಡಿದ್ವಿ ಅಪಾಯಿಂಟ್ಮೆಂಟ್ಸ್ಗೆ ಅಂತ. ಆ ಡೇಟ್ಗೆ ನಿಮ್ಗೆ ಅನುಕೂಲ ಆಗೋ ಡೇಟು ಮತ್ತು ಟೈಮ್ಗೆ ನೀವೇ ಫಿಕ್ಸ್ ಮಾಡ್ಕೋಬೇಕು, ನೀವೇ ಬುಕ್ ಮಾಡಿಕೊಂಡು ಆ ಡೇಟು ಆ ಟೈಮ್ ಕರೆಕ್ಟಾಗಿ ನೀವು ಬಂದು ನಿಮ್ಮ ಜಾತಕ ಅಥವಾ ಮೆಡಿಕಲ್ ರಿಪೋರ್ಟ್ನ ತೊಗೊಂಬಂದು ತೋರಿಸಿದ್ರೆ ಅದೇನು ದೋಷ ಇದೆ ನೋಡಿ ಪರಿಹಾರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಅಪಾಯಿಂಟ್ಮೆಂಟ್ಸ್ಗೆ ಈಗ ನಾವು ಸಿಸ್ಟಮ್ಮು ಫೋನ್ ಕಾಲ್ ಆಗಲಿ ಯಾವುದು ಮಾಡೋಂಗಿಲ್ಲ. ನಮ್ಮ ಈ ವೆಬ್ಸೈಟಲ್ಲಿ ಏನಿದೆಯೋ ಆಯಾ ತಿಂಗಳ ಡೇಟ್ಸ್ ಇರುತ್ತೆ, ಆಯಾ ತಿಂಗಳ ಡೇಟ್ಗೆ ನಾವು ಕೊಟ್ಟಿರೋ ಡೇಟ್ಗೆ ನೀವೇ ಬುಕ್ ಮಾಡಿಕೊಂಡು ಯಾವ ಟೈಮು ಯಾವ ಡೇಟ್ಗೆ ಅಂತ ಬುಕ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಏನಂದ್ರೆ ಜಾತಕ ಅಥವಾ ಮೆಡಿಕಲ್ ರಿಪೋರ್ಟ್ಸು ಇವೆಲ್ಲ ನೀವು ತಂದರೆ, ನಿಮ್ಮ ದೇಹಕ್ಕೆ ಖಾಲಿ ಆಯಿತು ಅಂದರೆ ಮೆಡಿಕಲ್ ರಿಪೋರ್ಟ್ಸ್ ತನ್ನಿ, ಅದು ಮೆಡಿಕಲ್ ಆಸ್ಟ್ರಾಲಜಿ ನೋಡಿ ಅದು ಪರಿಹಾರ ಹೇಳ್ಬೋದು. ಅದು ಮೆಡಿಕಲ್ ರಿಪೋರ್ಟ್ಸ್ ಇಲ್ಲಾಂದರೆ ನೀವು ಜಾತಕ ತೊಗೊಂಡು ಬನ್ನಿ, ಜಾತಕ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ, ಹಾಗೆ ಬನ್ನಿ, ನಾವು ಬೇರೆ ರೀತಿಯಲ್ಲಿ ನೋಡ್ತೀವಿ. ಇನ್ಮೇಲೆ ಅಪಾಯಿಂಟ್ಮೆಂಟ್ಸ್ಗೋಸ್ಕರ ನೀವು ಫೋನ್ ಕಾಲ್ ಮಾಡೋದು ಬೇಡ, ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ಅವ್ರು ಪತ್ರ ಬರೆದಿದ್ದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ. ಇದು ಅವರೊಬ್ಬರಿಗೆಲ್ಲ ಬರಬೇಕಾಗಿರೋ ಹಣ ಬರಲಿಲ್ಲ ಅಂದಾಗ ಇದೊಂದು ತಂತ್ರ ಮಾಡಬೇಕು, ತೊಗೊಳ್ವಾಗಿರೋ ಅಂಥ ಒಂದು ಖುಷಿ ಕೊಡುವಾಗ ಇರೋದಿಲ್ಲ, ತೊಗೊಂಡ್ಮೇಲೆ ಒಂಥರ ಕೊಡುವಾಗ ಒಂಥರ ಇರ್ತಾರೆ. ಅಂಥ ಪಾಪಿಗಳಿಗೆ ಈ ರೀತಿ ತಂತ್ರ ಮಾಡಲೇಬೇಕು. ಇದು ಸಿಂಪಲ್, ಇದು ಬೊಗ್ಲಿಲ್ಲ ಅವ್ರು ಇದು ಕೊಡಲಿಲ್ಲ ಅಂದ್ರೆ ಇನ್ನು ಅಡ್ವಾನ್ಸ್ ಕೆಲವು ತಂತ್ರಗಳಿವೆ, ಅದು ಮಾಡಿದ್ರೆ ಅವನು ಇಡೀ ಜಗತ್ತಲ್ಲೇ ಇರೋದಿಲ್ಲ, ಅವನು ಹುಚ್ಚುಚ್ಚಂಗೆ ಅಲ್ಲಿಬಿಡ್ತಾನೆ. ನೀವು 5 ಲಕ್ಷ 15 ಲಕ್ಷ ಕೊಟ್ಟರೆ ಅವ್ನು 1 ಕೋಟಿ ಖರ್ಚು ಮಾಡಿದ್ರೂ ತೀರಲ್ಲ, ಆ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಭೂಮಿ ವಿಚಾರದಲ್ಲಿ ಮಾಡಿದಂಥ ದ್ರೋಹ, ಭೂಮಿ ವಿಚಾರದಲ್ಲಿ ಮಾಡಿದಂಥ ಕೆಟ್ಟ ಕೆಲಸಕ್ಕೆ ಇವತ್ತು ಕಲಿಯುಗದಲ್ಲಿ ಪೊಲೀಸು ಕೋರ್ಟ್ಗೆ ಅಂತ ಹೋಗೋ ಬದಲು ಈ ರೀತಿ ಬುದ್ಧಿ ಕಲಿಸ್ಬೇಕು. ಇದೆ ಈಗ ಈಗ ಅವ್ನು ಕೋರ್ಟ್ಗೆ ಹೋಗ್ತೀನಿ ಅಂದರೆ ಏನು ಲಾಭ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಲಾಭ ಇಲ್ಲ. ಈ ರೀತಿ ನಡೀಬಾರ್ದು, ಈ ರೀತಿ ಮಾಡಬಾರ್ದು ಇನ್ನೊಮ್ಮೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ, ಸಾಯಿರಾಮ್.